ಪ್ರೀತಿಯ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳೇ, ಒಂಬತ್ತನೇ ತರಗತಿ ಗಣಿತ ವಿಷಯದಲ್ಲಿರುವಂತಹ ವೃತ್ತಗಳು ಅನ್ನೋ ಅಧ್ಯಾಯದಲ್ಲಿ ಒಂದು ಪರಿಕಲ್ಪನೆ, ವೃತ್ತದ ಕಂಸದಲ್ಲಿ ಏರ್ಪಟ್ಟ ಕೋನ ಅಂತ. ಆ ಪರಿಕಲ್ಪನೆಯ ಅಡಿಯಲ್ಲಿ ಒಂದು ಪ್ರಮೇಯ, ಒಂದು ಕಂಸದಿಂದಾಗಿ ವೃತ್ತ ಕೇಂದ್ರದಲ್ಲಿ ಏರ್ಪಟ್ಟ ಕೋನವು ಅದೇ ಕಂಸದಿಂದಾಗಿ ವೃತ್ತದ ಇತರೆ ಯಾವುದೇ ಬಿಂದುವಿನಲ್ಲಿ ಏರ್ಪಟ್ಟ ಕೋನದ ಎರಡರಷ್ಟಿರುತ್ತದೆ ಅಂತ ಹೇಳ್ಬಿಟ್ಟು ಅದನ್ನ ಇಲ್ಲಿ ಸಾಧಿಸಿ ಆಗಿದೆ. ಇಲ್ಲಿ ಇಡಿಯಾಗಿ ಕೋನ ಪಿ ಒ ಕ್ಯೂ ಇಸ್ ಈಕ್ವಲ್ ಟು ಕೋನ ಪಿ ಕೆ ಯು ಎ ಎರಡರಷ್ಟು ಅಂತ ಇದೆ. ನೋಡಿ, ಇದೇ ಪ್ರಮೇಯವನ್ನು ನಾವು ಈ ರೀತಿಯಾಗೂ ಹೇಳ್ಬೋದು. ಒಂದು ವೃತ್ತದಲ್ಲಿ ಕೇಂದ್ರ ಕೋನವು ಪರಿಧಿ ಕೋನದ ಎರಡರಷ್ಟಿರುತ್ತದೆ ಅಂತ. ಅದನ್ನು ನಾನು ಸಾಧಿಸಿಯಾಗಿದೆ, ಆದರೆ ಇಲ್ಲಿ ಅದನ್ನು ದೃಶ್ಯೀಕರಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ನಮಗೆ ಅನುಕೂಲವಾಗುವಂತಹ ತ್ರಿಜ್ಯದ ಒಂದು ವೃತ್ತವನ್ನು ನಾನು ಇಲ್ಲಿ ಹೇಳ್ಕೋತೀನಿ. ಒಂದು ವೃತ್ತವನ್ನು ಹೇಳ್ಕೊಂಡಾಗಿದೆ ಇಲ್ಲೇ. ಈ ವೃತ್ತಕ್ಕೆ ನಾವು ಒಂದು ಕೇಂದ್ರ ಕೋನವನ್ನು ನಿರ್ಮಿಸ್ಕೊಳ್ತೀನಿ ಕಂಸದ ಮೇಲೆ. ಹಾಗಾಗಿ ನಾನು ಕಂಸವನ್ನು ಗುರುತು ಮಾಡ್ಕೋತೀನಿ. ಮೊದಲನೇದಾಗಿ ಇಲ್ಲೊಂದು ಕಂಸ, ಇವೆರಡು ಬಿಂದುಗಳ ನಡುವೆ ಒಂದು ಕಂಸವನ್ನು ನಾವು ತೆಗೆದುಕೊಳ್ಳೋಣ. ಇದಕ್ಕೆ ನಾನು ಹೆಸರನ್ನು ಸಹ ಕೊಡ್ತೇನೆ. ಕೇಂದ್ರವನ್ನು ನಾವು ಒ ಅಂತ ಕರೆಯೋಣ. ಈ ಕಂಸಕ್ಕೆ ನಾವು ಪಿ ಅಂತ ಹೆಸರು ಕೊಡ್ತೀನಿ. ಇಲ್ಲಿ ಈ ಬಿಂದುವಿಗೆ ಕ್ಯೂ ಅಂತ ಹೆಸರು ಕೊಡೋದು. ಈಗ ನೋಡಿ, ಒಂದು ಪಿ ಕ್ಯೂ ಒಂದು ಕಂಸ ರೆಡಿಯಾಗಿದೆ. ಇದು ಈಗ ಒಂದು ಕೇಂದ್ರ ಕೋನವನ್ನು ನಿರ್ಮಿಸ್ತೇನೆ. ಪಿ ಮತ್ತೆ ಓ ಅನ್ನು ಸೇರಿಸಿ ಮತ್ತೆ ಓ ಮತ್ತೆ ಕ್ಯೂ ಅನ್ನು ಸಹ ಸೇರಿಸಿದಾಗ ನಡಿ ನಮಗೆ ಇಲ್ಲಿ ಒಂದು ಪಿ ಓ ಕ್ಯೂ ಕ್ಯೂನ ನಿರ್ಮಾಣ ಆಗಿದೆ. ಈ ಪಿ ಯು ಕೋನ ಪಿ ಓ ಕ್ಯೂನ ಅಳತೆ ಎಷ್ಟಿದೆ ಅಂತ ಕಂಡುಹಿಡಿಯೋಣ. ಮೊದಲನೇದಾಗಿ ಈ ಕೋನ 113.14 ಡಿಗ್ರಿಯಷ್ಟು ಇದೆ. ಈಗ ನಂತರದಲ್ಲಿ ಏನು ಮಾಡೋದು ಅಂದರೆ, ಇದು ಕೇಂದ್ರ ಕೋನದ ನಂತರದಲ್ಲಿ ನಾನು ಪರಿಧಿಯ ಮೇಲೆ ಇಲ್ಲೇ ಕೊಟ್ಟಿದ್ದಾರೆ ವೃತ್ತದ ಇತರ ಯಾವುದೇ ಬಿಂದುವಿನಲ್ಲಿ ಏರ್ಪಟ್ಟ ಕೋನ ಅಂತ. ಹಾಗಾಗಿ ನಾನು ವೃತ್ತದ ಮೇಲೆ ಒಂದು ಕೋನವನ್ನು ತೆಗಿತೀನಿ, ಆರ್ಬಿಟ್ರರಿ ಆಗಿ ತೆಗೆದುಕೊಳ್ತೇನೆ, ಒಂದು ಕೋನವನ್ನು ತೆಗೆದುಕೊಳ್ತೇನೆ ಈ ಬಿಂದುವಿನಲ್ಲಿ ಸೇರಿಸ್ತೇನೆ ನಾನು ಪಿ ಮತ್ತೆ ಈ ಬಿಂದು. ಈ ಬಿಂದುವಿಗೆ ಒಂದು ಹೆಸರು ಕೊಡೋಣ, ಎ ಅಂತ ಹೆಸರು ಕೊಡ್ತೇನೆ. ಪಿ ಅನ್ನು ಸೇರಿಸಿದೆ, ನಂತರದಲ್ಲಿ ಎ ಕ್ಯೂ ಅನ್ನು ಸಹ ಸೇರಿಸಿಬಿಡ್ತೇನೆ. ಈಗ ಪಿ ಎ ಕ್ಯೂ ಕೋನ ಒಂದು ನಿರ್ಮಾಣ ಆಗಿದೆ. ಈ ಪಿ ಎ ಕ್ಯೂ ಕ್ಯೂನ ಎಷ್ಟಿದೆ ಅಂತ ನೋಡೋಣ. ಈ ಪಿ ಎ ಕ್ಯೂ ಕೋನ 56.57 ಡಿಗ್ರಿ ಇದೆ. ಪಿ ಎ ಕ್ಯೂ ಕೋನವನ್ನು ತೆಗೆದುಕೊಳ್ತೀನಿ. ಈಗ ನಾವು ತಾಳೆಯನ್ನು ಸಹ ನೋಡ್ಬೋದು. ಇಲ್ಲಿ ಒಂದು ಕ್ಯಾಲ್ಕುಲೇಟರನ್ನು ನಾನು ಓಪನ್ ಮಾಡಿದ್ದೀನಿ ನೋಡಿ. ಇಲ್ಲಿ ಇದು ಪರಿಧಿ ಕೋನ 56.57 ಡಿಗ್ರಿ ಇದೆ. ಅದರ ಎರಡರಷ್ಟು ಯಾವ ಬಂದಿದೆ ಅಂದರೆ ನೋಡಿ, 113.14 ಡಿಗ್ರಿಯಷ್ಟು ಕೇಂದ್ರ ಕೋನ ಬಂದಿದೆ. ಇದನ್ನೇ ನಾವು ಮತ್ತೊಂದು ಸ್ವಲ್ಪ ಮುಂದುವರಿಸುವಂಥ ಪ್ರಯತ್ನವನ್ನು ಮಾಡೋಣ. ಮತ್ತೊಂದು ಬೇರೆ ಬಿಂದುವಿನಲ್ಲಿ ನೋಡೋಣ. ಇಲ್ಲಿ ಒಂದು ಕೋನವನ್ನು ನೋಡೋಣ. ಈ ಕೇಂದ್ರದಲ್ಲಿ ಇಲ್ಲಿ ಬಿಂದುವಿನಲ್ಲಿ ಉಂಟಾಗಿರೋ ಕೋನ ಸಹ 57.576 ಡಿಗ್ರಿ ಇದೆ. 56.57 ಡಿಗ್ರಿ. ಅದರ ಅರ್ಥ ವೃತ್ತದ ಕಂಸದಲ್ಲಿ ಏರ್ಪಟ್ಟ ಕೋನದಲ್ಲಿ ಒಂದು ಕಂಸದಿಂದಾಗಿ ವೃತ್ತ ಕೇಂದ್ರದಲ್ಲಿ ಏರ್ಪಟ್ಟ ಕೋನವು ಇದೇ ಕಂಸದಿಂದಾಗಿ ಪಿ ಕ್ಯೂ ಇದೇ ಕಂಸದಿಂದಾಗಿ ವೃತ್ತದ ಇತರೆ ಯಾವುದೇ ಬಿಂದುವಿನಲ್ಲಿ ಏರ್ಪಟ್ಟ ಕೋನದ ಎರಡರಷ್ಟಿರುತ್ತದೆ. ನೋಡಿ, ಇದರಲ್ಲಿ 56.57 ಇದೆ, ಇದರ ಎರಡರಷ್ಟು ಅಂದರೆ 113.14 ಅಂತ. ಇದನ್ನು ನಾವು ಬೇರೆ ಬೇರೆ ಕಂಸವನ್ನು ತೆಗೆದುಕೊಂಡು ಅದೇ ಕಂಸದಲ್ಲೇ ಮತ್ತೊಂದು ಪರಿಧಿ ಕೋನವನ್ನು ನಿರ್ಮಿಸಿ ನಾವು ಕನ್ಫರ್ಮ್ ಮಾಡ್ಕೋಬಹುದಾಗಿದೆ. ಇದು ಇದರ ಸಾಧನೆಯನ್ನು ಸಹ ಇಲ್ಲಿ ನೋಡ್ಬೋದು ನಾವು. ಕೋನ ಪಿ ಓ ಕ್ಯೂ ಎಷ್ಟಿರತ್ತಪ್ಪ ಅಂದರೆ, ಕೋನ ಪಿ ಕ್ಯೂ ಪಿ ಎ ಕ್ಯೂಯ ಎರಡರಷ್ಟಿರುತ್ತದೆ ಅಂತ ಇಲ್ಲಿ ಸಾಧಿಸಿದೆ. ಅದನ್ನೇ ನಾವು ಇಲ್ಲಿ ಒಂದು ಸಾಧಿಸಿ ತೋರಿಸಿದ್ದೇನೆ. ಎಲ್ಲ ಮಕ್ಕಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಬೇಕಾಗಿ ವಿನಂತಿ. ಧನ್ಯವಾದಗಳು.